ರಾಜ್ಯಸಭೆ ಚುನಾವಣೆಯಲ್ಲಿ ಸಿದ್ದು ವರ್ಸಸ್ ದೇವೇಗೌಡರ ಫೈಟ್ ನಡೆದಿದೆ. ರಾಜ್ಯಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಗೆ ಸಿದ್ದು ಶಾಕ್ ಕೊಟ್ಟಿದ್ದಾರೆ. ಎರಡನೇ ಅಭ್ಯರ್ಥಿ ವಾಪಸ್ಗೆ ಸಿದ್ದರಾಮಯ್ಯನವರು ಒಪ್ಪಿಲ್ಲ. ಯಾವುದೇ ಕಾರಣಕ್ಕೂ ಎರಡನೇ ಅಭ್ಯರ್ಥಿ ಕಣದಿಂದ ಹಿಂದೆ ಸರಿಯೋದಿಲ್ಲ ಅಂತ ಹೇಳಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟ ಸಂದೇಶವನ್ನ ರವಾನಿಸಿರುವುದು, ಯಾವುದೇ ಕಾರಣಕ್ಕೂ ಎರಡನೇ ಅಭ್ಯರ್ಥಿ ಕಣದಿಂದ ಹಿಂದೆ ಸರಿಯೋದಿಲ್ಲ. ಈ ಮೂಲಕವಾಗಿ ಜೆಡಿಎಸ್ ಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಕಳೆದ ಎರಡು ದಿನಗಳಿಂದ ಬಹಳ ಚರ್ಚೆಯಾಗ್ತಾ ಇದ್ದಂತ ವಿಚಾರ ಇದು. ಏನಾದರೂ ಬದಲಾವಣೆಗಳು ಆಗುತ್ತೆ ಅಂತ ಇತ್ತು, ಆದ್ರೆ ಈಗ ಎರಡನೇ ಅಭ್ಯರ್ಥಿ ಗೆಲ್ಲೋ ಬಗ್ಗೆ ಸಿದ್ದರಾಮಯ್ಯ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದ್ರೆ, ಅಲ್ಲಿ ಎರಡನೇ ಅಭ್ಯರ್ಥಿಯನ್ನ ಹಿಂದಕ್ಕೆ ಪಡೆಯುವಂತ ಯಾವ ಸಾಧ್ಯತೆನೂ ಇಲ್ಲ, ನಮ್ಮ ಅಭ್ಯರ್ಥಿ ಗೆಲ್ಲುವ ವಿಶ್ವಾಸ ಇದೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಎರಡನೇ ಅಭ್ಯರ್ಥಿ ಗೆಲ್ಲೋ ಬಗ್ಗೆ ಸಿದ್ದರಾಮಯ್ಯ ವಿಶ್ವಾಸವನ್ನ ಹೊರಹಾಕಿದ್ದಾರೆ. ನಮ್ಮ ಅಭ್ಯರ್ಥಿ ಗೆಲ್ಲೋದ್ರ ಬಗ್ಗೆ ನಮಗೆ ವಿಶ್ವಾಸ ಇದೆ ಅಂತ ಸಿದ್ದರಾಮಯ್ಯನವರು ಹೇಳಿರೋದು. ಹೈಕಮಾಂಡ್ ಸೂಚನೆ ಮೇರೆಗೆ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೀವಿ. ಜೆಡಿಎಸ್ ನಿಯೋಗ ಮನವಿ ಮಾಡಿದ್ರೂ ಕೂಡ ಸಿದ್ದು ಒಪ್ಪಲೇ ಇಲ್ಲ. ಗೆಲ್ತೀವಿ ಅಂತ ಹಾಕಿದ್ದೀವಿ, ಆತ್ಮಸಾಕ್ಷಿಯಾಗಿ ಆತ್ಮಸಾಕ್ಷಿಗೆ ಋಣವಾಗಿ ಓಟ್ ಕೊಡ್ತಾರೆ, ನಾವು ಗೆಲ್ತೀವಿ ಅಂತ ಹಾಕಿದ್ದೀವಿ. ನಾವೇ ಯಾಕೆ ವಾಪಸ್ ತೆಗೆಯೋ? ಏನ್ ಜೆಡಿಎಸ್ ಬಿಜೆಪಿಗೆ ಇದೆಯಾ ಹೇಳಪ್ಪ ನೀನೆ? ಬಿಜೆಪಿಗೆ ಇದೆಯೇನ್ರಿ 45 ಓಟು? ಅಲ್ಲ, ಸೆಕೆಂಡ್ ಪ್ರಿಫರೆನ್ಸ್ ನಮಗೂ ಸೆಕೆಂಡ್ ಪ್ರಿಫರೆನ್ಸ್ ಇದೆ, ಬೇರೆ ಓಟ್ಗಳು ಬರ್ತವೆ ನಮಗೆ. ಸೆಕೆಂಡ್ ಪ್ರಿಫರೆನ್ಸ್ ಓಟ್ ನಮಗೂ 71 ಓಟ್ ಇದೆ, ಗೊತ್ತಾಯ್ತಾ? ನಮಗೆ ಬೇರೆಯವ್ರ ಓಟ್ಗಳು ಬರ್ತವೆ, ಆತ್ಮಸಾಕ್ಷಿಗೆ ಅನುಗುಣವಾಗಿ ಓಟ್ ಹಾಕೋರು ಓಟ್ಗಳು ಬರ್ತವೆ. ಅವೆಲ್ಲ ಹೇಳಕ್ಕಂತ ಡೈವರ್ಟ್ ಆಗುತ್ತೆ ನೋಡಪ್ಪಾ, ಅವೆಲ್ಲ ಹೇಳಕ್ ಆಗೋದಿಲ್ಲ. ಏನ್ ಹೇಳ್ಬಿಟ್ರೆ ಪಾಪ ತೊಂದರೆ ಆಗುತ್ತೆ ಅವ್ರಿಗೆ. ಅವ್ರು ಯಾರು ಹೇಳ್ಬೇಕು ಅವ್ರ ಓಟ್ ಹಾಕ್ಬೇಕು ಅವ್ರು ಹಾಕ್ತಾರೆ. ಏನು ನಾವ್ ಗೆಲ್ಲಕ್ ಎಷ್ಟು ಬೇಕೋ ಅಷ್ಟು ಹಾಕ್ತಾರೆ. ನೋಡಪ್ಪ, ನಮಗೆ ಹೈಕಮಾಂಡ್ನವರೇ ಮನ್ಸೂರ್ ಅಲಿ ಖಾನ್ ಅನ್ನ ಎರಡನೇ ಕ್ಯಾಂಡಿಡೇಟ್ ಹಾಕ್ಬೇಕು ಅಂತ ಹೇಳಿರೋರು. ಅವ್ರಿಗೆ ಜೆಡಿಎಸ್ ಅವ್ರಿಗೆ ಮತ್ ಕೇಳಿದ್ರ? ಬಿಜೆಪಿ ಅವ್ರಿಗೆ ಇದೇ ಮತ್ ಕೇಳಿದ್ರ? ಅಲ್ಲ ಕೇಳಿದ್ರೇನ್ರಿ ನೀವು? ತಗತ್ತೀರ ವಾಪಸ್ ತಗತ್ತೀರ ಅಂತ ಅವ್ರಿಗೇನ್ ಕೇಳಿದ್ರ? ನಮ್ಗೆ ಕೇಳ್ತೀರಿ? ನೋಡಪ್ಪ, ನಾವು ಎರಡನೇ ಕ್ಯಾಂಡಿಡೇಟ್ ಗೆಲ್ತೀವಿ ಅಂತ ನಂಬಿಕೆಯಿಂದ ಹಾಕಿದೀವಿ, ವಿಶ್ವಾಸದಿಂದ ಹಾಕಿದೀವಿ. ಯು ವಿಲ್ ನಾಟ್ ವಿಡ್ರಾ. ಸಿದ್ದರಾಮಯ್ಯನವರ ಮಾತುಗಳಲ್ಲಿ ಆತ್ಮವಿಶ್ವಾಸದಲ್ಲೇ ಗೊತ್ತಾಗುತ್ತೆ, ಯಾವುದೇ ಕಾರಣಕ್ಕೂ ಕೂಡ ಎರಡನೇ ಅಭ್ಯರ್ಥಿಯನ್ನ ಕಣದಿಂದ ಹಿಂದಕ್ಕೆ ಕರೆಸಿಕೊಳ್ಳುವಂತ ಸಾಧ್ಯತೆಗಳು ಇಲ್ಲವೇ ಇಲ್ಲ. ಗೆಲ್ತೀವಿ ಅನ್ನೋದಾಗಿ ಹಾಕಿರೋದು, ಓಟ್ ಕೊಡ್ತಾರೆ ಅಂತಾನೆ ಹಾಕಿದೀವಿ ಅಂತ ಹೇಳ್ತಾ ಇದ್ದಾರೆ. ನಮಗೂ ಕೂಡ ಸೆಕೆಂಡ್ ಪ್ರಿಫರೆನ್ಸ್ ಓಟ್ ಅನ್ನೋದಿದೆ, ಅದು ಕೂಡ ನಂಬರ್ಸ್ ಹೇಳಿದ್ದಾರೆ 71 ಇರುತ್ತೆ ಅಂತ. ಸೊ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಂಡ ನಮ್ಮ ಪ್ರತಿನಿಧಿ ಸುಕೇಶ್ ಲೈವ್ ನಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ಸುಕೇಶ್, ಎರಡನೇ ಅಭ್ಯರ್ಥಿ ವಿಚಾರದಲ್ಲಿ ಬಹುಶಃ ಬದಲಾವಣೆಗಳು ಆಗಬಹುದು, ಹಿಂದಕ್ಕೆ ಸರಿಬಹುದಾ, ಅಥವಾ ಏನಾದರೂ ಒಂದು ಚೇಂಜಸ್ ಆಗುತ್ತೆ ಅನ್ನೋದಾಗಿತ್ತು. ಆದರೆ ಸಿದ್ದರಾಮಯ್ಯನವರು ಹೇಳೋದು ಹೈಕಮಾಂಡ್ ಸೂಚನೆ ಬಂದೇನೆ ನಾವು ಎರಡನೇ ಅಭ್ಯರ್ಥಿಯನ್ನ ಹಾಕಿರೋದು ಅಂತ. ಅಲ್ಲಿ ಕಣದಿಂದ ಹಿಂದಕ್ಕೆ ಸರಿಯುವ ಸಾಧ್ಯತೆಗಳು ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದಾಗಾಯ್ತಲ್ವಾ ಚೈತ್ರ? ಖಂಡಿತ ಹೌದು, ಇದರಲ್ಲಿ ಎರಡು ವಿಚಾರವನ್ನು ಪ್ರಮುಖವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಒಂದು, ನಾವು ಯಾವ ಕಾರಣಕ್ಕೂ ಕೂಡ ಅಭ್ಯರ್ಥಿಯನ್ನು ವಾಪಸ್ ಪಡೆಯಲ್ಲ ಅಂತ ಅವ್ರು ಹೇಳಿರುವಂಥದ್ದು. ಜೊತೆಗೆ ಹೈಕಮಾಂಡ್ ಹೇಳಿಯೇ ನಾವು ಎರಡನೇ ಅಭ್ಯರ್ಥಿಯನ್ನು ಹಾಕಿದ್ವಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇರುವಂಥದ್ದು. ಜೊತೆಗೆ ನಮಗೆ ಹೆಚ್ಚುವರಿ ಮತ ಕೂಡ ಇದೆ ಅನ್ನುವಂಥದ್ದು. ಎಲ್ಲದಕ್ಕಿಂತ ಪ್ರಮುಖವಾಗಿ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಬೇರೆ ಮತಗಳು ಕೂಡ ನಮಗೆ ಬರುತ್ತೆ ಅನ್ನುವಂಥ ಮಾತನ್ನು ಹೇಳಿದರೆ, ಅಂದರೆ ಕ್ರಾಸ್ ವೋಟಿಂಗ್ ಆಗುತ್ತೆ ನಮ್ಮ ಪರವಾಗಿ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಹೇಳಿರೋದ್ರಿಂದ ಇಡೀ ರಾಜ್ಯಸಭೆ ಚುನಾವಣೆಯ ಕಣ ಮತ್ತಷ್ಟು ರಂಗೇರದಂತೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಸ್ಪಷ್ಟವಾದ ನಿಲುವಿಗೆ ಬಂದಂತೆ ಕಾಣಿಸ್ತಾ ಇದೆ. ಯಾವ ಕಾರಣಕ್ಕೂ ಕೂಡ ನಮ್ಮ ಅಭ್ಯರ್ಥಿಯನ್ನು ವಾಪಸ್ ಪಡೆಯಲ್ಲ ಅನ್ನುವಂಥ ತೀರ್ಮಾನ ಆಗೋದಂಗಿದೆ. ಹಾಗಾಗಿ ಇನ್ನೇನಿದ್ರೂ ಕೂಡ ರಾಜ್ಯಸಭೆ ಚುನಾವಣೆಯಲ್ಲಿ ಸೋಲು ಯಾರಿಗೆ, ಗೆಲುವು ಯಾರಿಗೆ ಅನ್ನುವಂಥದ್ದು ಕುತೂಹಲ, ಎಲ್ಲದಕ್ಕಿಂತ ಹೆಚ್ಚು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ನಮ್ಮ ಬಗ್ಗೆ ವಿಶ್ವಾಸವಿಟ್ಟು ಬೇರೆ ಮತಗಳು ಕೂಡ ಬರ್ತವೆ ಅನ್ನುವಂಥದ್ದು. ಯಾವ ಪಕ್ಷದಿಂದ ಬರುತ್ತೆ, ಜೆ ಡಿ ಎಸ್ ಇಂದನಾ, ಬಿಜೆಪಿಯಿಂದನಾ, ಇವ್ರು ಯಾವ ಕಾರಣಕ್ಕೆ ಆ ಮಾತನ್ನು ಹೇಳ್ತಾ ಇದ್ದಾರೆ, ಎಷ್ಟು ಓಟ್ ಬರುತ್ತೆ, ಇದನ್ನು ನಾನು ಈಗ ಹೇಳಲ್ಲ ಬರುತ್ತೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು ಸಾಕಷ್ಟು ಕುತೂಹಲವನ್ನು ಕೆರಳಿಸುವಂತಹ ಬೆಳವಣಿಗೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಚೈತ್ರ. ಓಕೆ, ಥ್ಯಾಂಕ್ ಯು ಸುಕೇಶ್ ಡೀಟೇಲ್ಸ್ಗಾಗಿ.